ಪ್ರಜ್ವಲ್, ನಾನು ಅಮೂಲ್ಯ ಮಾತಾಡ್ತಿರೋದು. ಇರಿ, ನಿಮ್ಮ ಬಾಸಿಗೆ ಕೊಟ್ಟೆ. ಪ್ರಜ್ವಲ್ ಹಾಯ್. ಯಾ ಯಾ ನೋಡಿದೆ. ಹಾ, 9:30 ಏರ್ಪೋರ್ಟಲ್ಲಿ ಇರ್ತೀನಿ. ವೆಬ್ ಚೆಕ್ ಇನ್ ಮಾಡ್ಬೋದಲ್ವಾ? ಹಾ, 11:30 ಶಾರ್ಪ್ ಅಲ್ಲ? ಓಕೆ. ವೇದಾಂತ್, ನಿಂಗೆ ಫಸ್ಟ್ ಆಫ್ ಆಲ್ ಸುಳ್ಳು ಹೇಳೋಕ್ಕೆ ಬರೋಲ್ಲ. ಅಂಥದ್ರಲ್ಲಿ ಸುಳ್ಳು ಹೇಳ್ತಿದ್ಯಾ ಅಂತಂದರೆ ನಿನಗೇನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಿದ್ದೆ ಅನಿಸುತ್ತೆ. ಪರವಾಗಿಲ್ಲ, ಅದೇನು ಅಂತ ಹೇಳಬೇಕು ಅಂತ ಏನಿಲ್ಲ. ಬಟ್ ನೀನು ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಆ ಬಜರಂಗ್ ಯಾವಾಗಲೂ ನಿನ್ನ ಜೊತೆನೆ ಇರ್ತಾನೆ. ಬಜರಿ, I've had a long day in office. ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಲೋ, ನಾನು ಸುಹಾಸಿನಿ ಮಾತಾಡ್ತಿದ್ದೀನಿ. ನೀನಾ? ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ಯಾ? ಅದೇನು ಇದ್ರೂ ನಾಳೆ ಬೆಳಗ್ಗೆ ಮಾತಾಡೋಣ. ಫೋನ್ ಇಡು. ಒಂದು ನಿಮಿಷ, ಒಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡಬೇಕು. ಸರಿ, ಅದೇನಂತ ಬೇಗ ಹೇಳು. ನಮ್ಮ ವಿರುದ್ಧ ಸಾಕ್ಷಿ ಹೇಳೋರು ಯಾರೂ ಇಲ್ಲ ಅಂತ ಎಷ್ಟು ವರ್ಷ ನೆಮ್ಮದಿಯಿಂದ ಇದ್ವಿ. ಆದರೆ ಇವರು ಆ ಹುಚ್ಚ ದೇವರಾಜನ್ನ ಕರ್ಕೊಂಡು ಬಂದಿದ್ದಾರೆ. ಅವನು ವೈದೇಹಿ ಚಿತ್ರ ಕೂಡ ಬಿಡಿಸಿದ್ದ. ಅದೃಷ್ಟವಶ ವೇದ ಅಂತ ವಿಕ್ರಾಂತ್ ಅದನ್ನು ನೋಡೋದ್ ಮೊದಲೇ ನೀವು ಕೊಟ್ಟಿರೋ ಸ್ಕಿಪ್ ಜೊತೆ ಬದಲಾಯಿಸಿದ್ದೆ. ಇಲ್ಲ ಅಂದಿದ್ರೆ ವೈದೇಹಿ ಯಾರು ಅಂತ ಇವ್ರಿಗೆ ಖಂಡಿತ ಗೊತ್ತಾಗ್ತಿತ್ತು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ಮತ್ತೆ ವೇದಾಂತ್ ಕಣ್ಣಿಗೆ ಆ ದೇವರಾಜ್ ಕಾಣಿಸೋಕ್ಕೆ ಮೊದಲು ನೀವೇ ಏನಾದರೂ ನನಗೊಂದು ಗತಿ ಕಾಣಿಸ್ಬೇಕು. ನೋಡ್ ಸುಹಾಸಿನಿ, ಕೊಳೆ ಮಾಡ್ತಾ ಇದ್ದೀವಿ ಅಂತ ರಕ್ತನ ಕೈಯಲ್ಲಿ ಅಂಟಿಸ್ಕೊಳಕ್ಕಾಗಲ್ಲ. ನನ್ಗೆ ಹೇಳು ಬದಲು ಆ ಕೆಲಸನ ನೀನೇ ಮಾಡ್ಬೋದಲ್ವಾ? ನಾನು? ಹೌದು, ಅದು ನೀನೇ ಮಾಡಬೇಕು. ಅದು ನಿನ್ನ ಜವಾಬ್ದಾರಿ. ಅದು ನನ್ನ ಬಾ. ವೇದಾಂತ್, ಹಾ ವೇದಾಂತ್. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು. ಅಮ್ಮ, ನಾಳೆ ನಾನು ನಮ್ಮ ಹುಟ್ಟೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದಾ? ಏನ್ ವಿಷಯ ವೇದಾಂತ್? ಅಮ್ಮ, ಅಮ್ಮನ ಹುಡ್ಕೋದಿಕ್ಕೆ ಹೋಗ್ತಿದ್ದೀನಿ. ಯಾಕೆ ವೇದಾಂತ್, ನೀನು ವಿಕ್ರಾಂತ್ ಥರ ಮಾತಾಡ್ತಿದ್ಯಾ? ಅಲ್ಲ, ನಿಮ್ಮಮ್ಮ ಸತ್ತಿದ್ದನ್ನ ನೀನು ನೋಡಿದ್ಯಾ ತಾನೆ? ನೀವು ಹೇಳೋದನ್ನ ನಾನು ಖಂಡಿತವಾಗ್ಲೂ ಒಪ್ತೇನಮ್ಮ. ಅಮ್ಮನ ಸಾವನ್ನ ಹೇಗೆ ನೀವು ಕಣ್ಣಾರೆ ನೋಡಿದ್ರು, ನಾನು ಅಮ್ಮ ಸತ್ತಿದ್ದನ್ನ ಕಣ್ಣಾರೆ ನೋಡಿದ್ದೀನಿ. ಆದರೆ ವಿಕ್ರಾಂತ್ ಆದಿಯಾಗಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಇನ್ನೂ ಬದುಕಿದ್ದಾರೆ ಅಂತ ನಂಬಿದ್ದಾರೆ. ಹುಡುಕಿದ್ರೆ ಅಮ್ಮ ವಾಪಸ್ ಸಿಕ್ಕೇ ಸಿಗ್ತಾರೆ ಅನ್ನೋ ಹೋಪ್ಸ್ ಅಲ್ಲಿದ್ದಾರೆ. ಐ ಥಿಂಕ್ ಅವರು ನಂಬಿಕೆನ ಸುಳ್ಳು ಮಾಡೋ ಟೈಮಿಗೆ ಬಂದಿದೆ ಅನ್ಸತ್ತಮ್ಮ. ಅದಕ್ಕೆ ಯಾವ ವ್ಯಕ್ತಿನ ಇಟ್ಕೊಂಡು ಅಮ್ಮ ಬದುಕಿದ್ದಾರೆ ಅಂತ ಅವ್ರು ವಾದ ಮಾಡ್ತಿದಾರೋ ಅದೇ ವ್ಯಕ್ತಿಯಿಂದ ಅಮ್ಮ ಬದುಕಿಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೇನೆ. ನೋಡಿ ವೇದಾಂತ್, ನೀನೀಗ ಸೈಲೆಂಟ್ ಆದರೆ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಸ್ವಲ್ಪ ದಿನ ಆದಮೇಲೆ ಈ ವಿಷಯ ತಾನಾಗ ತಾನೇ ಮರೆತು ಹೋಗುತ್ತೆ. ಅವ್ರ ಮಾತು ಕೇಳ್ಕೊಂಡು ನೀನು ಯಾವುದೇ ರಿಸ್ಕ್ ತಗೋಬೇಡ. ಅಮ್ಮ, ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನಾನು ಒಂದು ಸಲ ಒಂದು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ಮಾಡೇ ಮುಗಿಸ್ತೀನಿ.
ನಾನು ಹುಟ್ಟೂರಿಗೆ ಹೋಗ್ತಿರೋ ವಿಚಾರ ಯಾರಿಗೂ ಗೊತ್ತಿಲ್ಲ. ಆದರೆ ನಿಮಗೆ ಹೇಳದೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಅಮ್ಮ. ಇನ್ಫ್ಯಾಕ್ಟ್ ಅಮೂಲ್ಯನ್ ಕೂಡ ವಿಚಾರ ಪ್ರಿಸೈಸ್ ಆಗುತ್ತಿಲ್ಲ. ಎನಿವೇಸ್ ನಾನು ಹೋಗಿ ಬರ್ತೀನಮ್ಮ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ವೇದಾಂತ್. ಹೋಗ್ಬ ಒಳ್ಳೇದಾಗ. ಸಾರಿ, ಅದು ವೇದಾಂತ್ ಬಂದಿದ್ದ. ಹೇಳೋದೇನು ಬೇಕಾಗಿಲ್ಲ, ನಾನೆಲ್ಲ ಕೇಳಿಸ್ಕೊಂಡೆ. ಏನು ಮಾಡ್ತೀಯ ಗೊತ್ತಿಲ್ಲ, ಅವನು ಸ್ಟಾಪ್ ಮಾಡೋದು ಜವಾಬ್ದಾರಿ ನಿಂದು. ಏನು ಹೇಳ್ತಿದ್ದೀರಾ ನೋಡಿ, ನಾನು ಒಬ್ಳಿಂದನೇ ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನಾನು ಜಾಸ್ತಿ ಫೋರ್ಸ್ ಮಾಡಿದ್ರೆ ಅವನಿಗೆ ಎಲ್ಲ ವಿಚಾರನೂ ಗೊತ್ತಾಗುತ್ತೆ. ಗೊತ್ತಾದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ದಾರಿಗೆ ಯಾರೇ ಅಡ್ಡ ಬಂದರೂ ಅವ್ರನ್ನ ವೇದಾಂತನ ನಮ್ಮಪ್ಪ ಕೈಯಿಂದ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಅವನು ನನ್ನ ಕೈಯಿಂದ ಸಾಯ್ಬೇಕು ಅಂದ್ಕೊಂಡಿದ್ದಾನೆ. ಬೇಡ ಬೇಡ, ವೇದಾಂತ್ ಮಲಗಿದಾನೆ ಅಂತ ಕಾಣುತ್ತೆ.